ಬಿಜೆಪಿಯಾಗ ಈಶ್ವರಪ್ಪ ಹಿಂಗ ಒದರಿ 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 ಈಗ ಕುಂತಾನ. ಅದಕ್ಕ ಮಾನ್ಯ ಒಬ್ಬ ಮುದಿ ಕೇಳ್ತಿದ್ಲ ಹಳ್ಳಿಯಾಗ ನನಗ ಒಂದ್ ಎಮ್ಮಿಕರ ಅವ್ರ ಮನೆಗೆ ಹಿಂಗ ಒದರುತ್ತಿತ್ತು. ಇಲ್ಲೇ ನಮ್ ಬಿಜಾಪುರ ಅಖಂಡ ಜಿಲ್ಲೆ ಒಂದೈತಿ ಎಮ್ಮಿ ದೊಡ್ಡ ಎಮ್ಮಿ ಗೊಡ್ಡ ಎಮ್ಮಿ ಅಖಂಡ ಬಿಜಾಪುರ ಜಿಲ್ಲೆದಾಗ ಒಂದು ಗೊಡ್ಡ ಎಮ್ಮಿ ಐತಿ ಗೊತ್ತಿಲ್ಲ. ಅವನ ಸೂಟು ಬುಟ್ಟು ಹಾಕೊಂಡು ಒಂದು ಕೇಸರಿ ಸಾರ ಹಾಕೊಂಡು ನಡತಾನ ಎಲ್ಲಾ ಜಾತಿಗೂ ಬೈತಾನ ಯಾರು ಬಿಟ್ಟಿಲ್ಲ. ಹಾಲ್ಮತ ಸಮಾಜದವ್ರಿಗೆ ಓಟ್ ಹಾಕ್ಬೇಡ ಅಂತಾನ, ಪಂಚಮ ಸಲಾರಿಗೆ ಓಟ್ ಹಾಕ್ಬೇಡ ಅಂತಾನ, ಅಲ್ಪಸಂಖ್ಯಾತರಿಗೆ ಓಟ್ ಹಾಕ್ಬೇಡ ಅಂತಾನ. ಅದು ಒದರಾಕತ್ತೈತಿ ಬಹಳ ದಿವಸ ಆತ ಎಮ್ಮಿಕರ ಗೊಡ್ಡಿ ಗೊಡ್ಡಿ ಎಮ್ಮಿ ಅದು ಅದು ಹಿಂಡೋದು ಇಲ್ಲ ಏನೂ ಇಲ್ಲ ಅದು ಅದಕ್ಕೆ ಒದರ ಚಟ ಬಿದ್ದ್ಬಿಡತ್ತಿ. ಅದಕ್ಕೆ ಮಣ್ಣು ಹೇಳಿ ಸೂಕ್ಷ್ಮವಾಗಿ ನೀನೇನು ಪಂಚಮ ಸಾಲಿಗೆ ನೀವೊಬ್ಬರ ಹುಟ್ಟಿಲ್ಲ, ನಿನ್ನತ್ರ ಏನು ಪಂಚಮ ಸಾಲಿ ಸಮಾಜ ನಿಂತಿಲ್ಲ, ನಿಂತೇನೂ ಇಲ್ಲ. ನೀನು ಬಾಯಿ ಬಂದ್ ಮಾಡಿದಿ ಬಹಳ ಚಲೋ. ನೀನ್ ಇದೇ ಮದುವೆ ಅಂದ್ರೆ ಈಶ್ವರಪ್ಪನ ಗತಿ ನಿನಗೆ ಬಂದ ಬರುತ್ತೆ ಅನ್ನೋದು ಗ್ಯಾರಂಟಿ. ಏನು ಒದರ್ತಾನ ಹಂಗ ಒದರದು ಒದರದು ಅಂದ್ರೆ ಎತ್ತಂತ ಒದರದು ಅವ್ರಿಗೆ ಓಟ್ ಹಾಕ್ಬಿಡಂದ್ರಂತ ಇವ್ರಿಗೆ ಓಟ್ ಹಾಕ್ಬಿಡಂದ್ರಂತ ಇವ್ರ ಅಪ್ಪನ ಮಾಡಿದ್ರೆ ದೇಶ ಇವ್ರ ಅಪ್ಪನ ಮಾಡಿದ್ರೆ ಜಾತಿ. ನೀನ ಬರ್ಬೋದು ನಿನ್ನ ಬಗ್ಗೆ ಮಾತಾಡ್ಕೊಳು. ಏನ್ ಎಲ್ಲಿ ಹೋದಲ್ಲೋ ಅಲ್ಪಸಂಖ್ಯಾತರನ್ನ ಬೆಯ್ಯೋದು. ಇವನ ಗಣಮಗ ಹಿಂದ ಜೆ ಡಿ ಎಸ್ ಆಗಿದ್ದಾಗ ಟಿಪ್ಪು ಸುಲ್ತಾನ್ ಟೋಪಿನ ಇಟ್ಟುಕೊಳ್ಳ ಟಿಪ್ಪು ಸುಲ್ತಾನ್ ಖಡ್ಗ ಹಿಡ್ಕೊಂಡು ಇವ ಯತ್ನಾಳ ಎಲ್ಲ ಮಾಡ್ಯಾರ. ಈಗ ಬೇಡ ಅನ್ಕೊಳ್ಳಿ ಎತ್ತಾಗನ ಮಾತಾಡೋದು ಎಲ್ಲಾರು ಇವನೊಬ್ಬರ ಹುಟ್ಟುಬಿಟ್ಟಾರ ಪಂಚಮ ಸರಿ ಮತ್ತೆ ಯಾರು ಹುಟ್ಟೇ ಇಲ್ಲ ಅವ್ ಬೇರೆದು. ಏನ್ ಈ ಜಿಲ್ಲಾದಾಗ ಈ ಎರಡು ಜಿಲ್ಲಾ ಗೊತ್ತಿಲ್ಲ ನಮಗ ಇವ ಎಲ್ಲಿದ್ದ ಅನ್ನೋದು. ಅದಕ್ಕೆ ಬಾಯಿ ಬಂದ್ ಮಾಡಿದ್ರೆ ಚಲೋ. ಯಾಕಂದ್ರೆ ಹೇಳ್ತಿದ್ರು ಮನೆ ಮುದುಕಿ ನೋಡು ಅಯ್ಯಪ್ಪ ಬಹಳ ಒದರುತ್ತಿತ್ತು ಇದು ಎಮ್ಮಿಕರ ಹಿಂಗ ಒದರಿ ಒದರಿ ಮುಂಚೆ ಜೊತೆಗೆ ಸತ್ತು ಬಿಡ್ತಂತ. ಇವ್ರದ್ದು ಹಂಗ ಆಗತ್ತೆ ಕದಿ ಒದರಿ ಒದರಿ ಬಾಳಿ ಒದರಿ ಒದರಿ ಸಹಾಯ ಪರಿಸ್ಥಿತಿನೇ ಐತು ಅಟ್ಟ ಈಗ ಒದರದ. ಅವನ ಗತಿ ಏನೇ ಇಲ್ಲ ಯಾಕಂದ್ರೆ ಅವ್ರ ಪಕ್ಷದ ನಾಯಕರ ಬಗ್ಗೆ ಒದರ್ತಾನ, ಬೇರೆ ಪಕ್ಷದವ್ರ ಬಗ್ಗೆಯೂ ಒದರ್ತಾನ, ಎಲ್ಲ ಜಾತಿಯವ್ರ ಬಗ್ಗೆನೂ ಒದರ್ತಾನ. ಒದರದೊಂದ ಹುಚ್ಚಾಗಿದೆ ವಿಚಾರ. ಅದಕ್ಕೆ ಅದು ಒದರೋದ್ರೆ ಕಾಯದ ಖಾಲಿ ಆಗದ. ಅದಕ್ಕೆ ದಯವಿಟ್ಟು ಯಾರು ತೆರಿ ಕೆಡಿಸ್ಕೋಬಾಡ್ರಿ. ಇವತ್ತು ತಾವೆಲ್ಲರೂ ಯಾರ ಮಾತುಗೂ ಹೋಗ ಕೊಡ್ಬಾರ್ದು. ಇವತ್ತು ಇನ್ನೂ 4 ವರ್ಷ 3 ತಿಂಗಳ ನಮ್ಮ ಸರ್ಕಾರ ಇದೆ ರಾಜ್ಯದ. ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಾವು ಏನು ಭರವಸೆಗಳನ್ನ ಮಾತನ್ನ ಈ ರಾಜ್ಯದ ಜನತೆ ಕೊಟ್ಟಿವಿ ಎಲ್ಲ ಜನಾಂಗವನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ನಾವು ಏನು ಈ ರಾಜ್ಯವನ್ನ ಅಭಿವೃದ್ಧಿಪಡಿಸ್ಬೇಕು ಅವ್ರೆಲ್ಲವನ್ನ ಅಭಿವೃದ್ಧಿಪಡಿಸೇ ಪಡಿಸ್ತೀವಿ ಅನ್ನೋದು ವಿಶ್ವಾಸದ ಮಾತನ್ನ ಇವತ್ತು ತಮಗೆ ಕೊಡ್ತೀವಿ.